ಸುಮಾರು ತಿಂಗಳಿನಿಂದ ಆ ಜಾಗದಲ್ಲಿ ರಾಜಕಾಲುವೆಯ ಚರಂಡಿ ನೀರು ನಿಂತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಸ್ವಚ್ಛ ಮಾಡದೆ ಸಾರ್ವಜನಿಕರ ಆರೋಗ್ಯದ ಜೊತೆ ಚಲ್ಲಾಟಾಡ್ತಿದ್ದಾರೆ ಇನ್ನು ಒಂದು ಕಡೆ ಈಗ ಭೀತಿ ಭೀತಿಯಾದರೆ ಇನ್ನೊಂದು ಕಡೆ ರೋಗರುಜಿನಿಗಳ ಭಯ ಮತ್ತೊಂದು ಕಡೆ ಕಾಡ್ತಿದೆ ಹಾಗಾದರೆ ಅಲ್ಲಿ ಏನೆಲ್ಲ ಅವ್ಯವಸ್ಥೆ ಆಗಿದೆ ಅಂತೀರಾ ನೀವೇ ನೋಡಿ ಹೌದು ಬೆಂಗಳೂರು ಹೊರವಲಯದ ನೆಲಮಂಗಲ ಪಟ್ಟಣದಲ್ಲಿ ಸುಮಾರು ತಿಂಗಳುಗಳಿಂದ ರಾಜಕಾಲುವೆಯಲ್ಲಿ ಹರಿಯುತ್ತಿರುವಂತಹ ಚರಂಡಿ ನೀರು ನಿಂತಲ್ಲಿ ನಿಂತು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ ಸುಮಾರು ಬಾರಿ ಅಧಿಕಾರಿಗಳಿಗೆ ಹೇಳಿದರೂ ಯಾವ ಪ್ರಯೋಜನ ಆಗಿಲ್ಲ ಈ ಚರಂಡಿ ಪಕ್ಕದಲ್ಲಿ ನೂರಾರು ಜನ ವಾಸ ಮಾಡ್ತಿದ್ದು ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯನ್ನ ಎದುರಿಸಿ ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಆರೋಗ್ಯಾಧಿಕಾರಿಗಳು ಮತ್ತು ಪರಿಸರ ಅಭಿಯಂತರರು ಸ್ಥಳಕ್ಕೆ ಬಾರದೆ ಕುಂಟು ನೆಪ ಹೇಳಿಕೊಂಡು ಬರ್ತಿದ್ದಾರೆ ಆ ಪರಿಸರ ಇಂಜಿನಿಯರ್ಗಳು ಇದುವರೆಗೂ ಭೇಟಿ ಕೊಟ್ಟಿಲ್ಲ ಮುಖ್ಯಾಧಿಕಾರಿಗಳಿಗೆ ಹೋಗಿ ನಾವು ಆಯುಕ್ತರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ನೋಟಿಸು ಕೊಟ್ಟವ್ರೆ ಆಯುಕ್ತರು ಪರಿಸರ ಇಂಜಿನಿಯರ್ಗೆ ಆರೋಗ್ಯ ನಿರೀಕ್ಷಕರು ಕೊಟ್ಟಿದ್ದಾರೆ ಆ ಹಂಗು ಕೊಟ್ಟರು ಸಹ ಆರೋಗ್ಯ ನಿರೀಕ್ಷಕರು ಹೆಲ್ತ್ ಇನ್ಸ್ಪೆಕ್ಟ್ರ್ಗಳು ಒಬ್ಬರು ಬರ್ತಾಯಿಲ್ಲ ಇವರು ದುಡ್ಡು ಮಾಡೋಕ್ಕೆ ಸೇರ್ಕೊಂಬಿಟ್ಟಿದ್ದಾರೆ ಸುಮಾರು ಐದು ವರ್ಷದಿಂದ ಅನ್ನೋರು ಅವರೇ ಆರೋಗ್ಯ ನಿರೀಕ್ಷಕಾಗಿ ಪರಿಸರ ಇಂಜಿನಿಯರಾಗಿ ಅಂತ ಅವರೇ ಇದುವರೆಗೂ ಭೇಟಿ ಕೊಟ್ಟೇ ಇಲ್ಲ ಯಾವುದೋ ವಾರ್ಡ್ಗಳಿಗೆ ಔಷಧಿ ಪೌಡ್ರು ಕ್ಲೀನಿಂಗ್ ಆಗಲಿ ಒಂದು ಏರಿಯಾಕ್ಕೆ ಭೇಟಿ ಕೊಡೋಲ್ಲ ಬರ್ತಾರೆ ಪ್ಯಾನ್ ಕಾರ್ಡ್ಗಡೆ ಕೂತ್ಕೊತಾರೆ ಸುಮ್ಮನೆ ಅವ್ರಿಗೆ ಅರ್ಜಿ ಕೊಟ್ಟರು ಸಹ ಒಂದು ಹತ್ತು ಮೇಲೆ ಕೊಟ್ಟಿದ್ದೀನಿ ಅವ್ರ ಬಗ್ಗೆ ಇದುವರೆಗೂ ಯಾರೂ ಬಂದಿಲ್ಲ ಸಾಮಾನ್ಯರು ಮಕ್ಕಳು ಮರಿ ಇವರು ತೊಂದರೆ ಕೊಡ್ತಾ ಇರೋದ್ರಿಂದ ಇವರು ಏನು ನಮ್ಮ ನಗರಸಭೆಯಲ್ಲಿ ಸುಖ ಇಲ್ದಂಗೆ ಆಗಿದೆ ಇಲ್ಲಿ ಜನಗಳ ಕೈಲಿ ಗೆದ್ದವರು ಬೈಸ್ಕೊಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಇದೆ ಇವ್ರ ಮೇಲೆ ಜಿಲ್ಲಾಧಿಕಾರಿಗಳಿಗೆ ಪಿ ಡಿಯವ್ರಿಗೆ ಸುಮಾರು ಸರಿ ಪೋನ್ ಕರೆಯಲ್ಲಿ ದೂರು ಕೊಟ್ಟಿದ್ದೀವಿ ಕೆಲವು ಅರ್ಜಿನೂ ಕೊಟ್ಟಿದ್ದೀವಿ ಏನು ಕೊಟ್ರೂ ಇವ್ರ ಬಗ್ಗೆ ಏನೂ ಆಗಸಂತು ಅಂತಿಲ್ಲ ಇನ್ನು ಇಲ್ಲಿ ಬಸ್ ನಿಲ್ದಾಣದಲ್ಲಿ ಇರುವಂಥ ಶೌಚಾಲಯದ ನೀರನ್ನೇ ಇದೇ ಚರಂಡಿಗೆ ಬಿಟ್ಟಿದ್ದಾರೆ ಇನ್ನು ಈ ಚರಂಡಿಯ ನೀರು ನೆಲಮಂಗಲ ಪಟ್ಟಣದ ಅಮಾನಿಕರೆಗೆ ಹರಿಬಿಟ್ಟಿರೋದ್ರಿಂದ ಕೆರೆ ನೀರು ಗಬ್ಬು ದುರ್ನಾತ ಹೊಡಿತಾ ಇದೆ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾಕೆ ತೊಂದರೆ ಕೊಡ್ತೀರಾ ನೀವು ಇವಾಗಲಂದ್ರೆ ಎಕ್ ಟಿ ಪಿ ಒಳಗೆ ಅದರೊಳಗೆ ಇದ್ರೊಳಗೆಲ್ಲ ಹೇಳ್ತೀರಾ ಆ ಹುಷಾರಿಲ್ಲ ಬಾಯಿ ಮುಚ್ಕೊಳ್ರಿ ಬಾಯಿ ಬೀಗ ಹಾಕೊಳ್ರಿ ಅಂತ ಯಾಕಪ್ಪ ಹಿಂಗ್ ಮಾಡ್ತೀಯ ಆದಷ್ಟು ಬಿರಿನ್ ಮಾಡ್ಕೊಟ್ರಪ್ಪ ನಿಮ್ಮ ಕೈ ಮುಗಿತೀವಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾವ ಕ್ರಮವನ್ನ ಕೈಗೊಳ್ಳದೇ ಇರುವುದರಿಂದ ಸಾರ್ವಜನಿಕರು ಪ್ರತಿದಿನ ಹಿಡಿ ಶಾಪ ಹಾಕ್ತಿದ್ದಾರೆ ಅಲ್ಲ ಸರ್ ಅಲ್ಲ ಅಲ್ಲ ಒಂದು ನಿಮಿಷ ಅಲ್ಲ ನಾವು ಒಟ್ಟೆ ಅನ್ನ ತಿಂತೀವ ಅಲ್ಲ ಅಲ್ಲ ಇದು ವಾಸ್ತವ ತಿನ್ಬೇಕ ನಾವಿಲ್ಲಿ ಅಲ್ಲ ಗೊತ್ತಾಗಲ್ಲ ಮನುಷ್ಯ ಬೇಡವಾ ಇಲ್ಲಲ್ಲ ಬನ್ನಿ ಇಲ್ಲಿ ಇಲ್ಲ ಬನ್ನಿ ಇಲ್ಲಿ ಹೇಳ್ತೀನಿ ಇಲ್ಲಿ ಅಲ್ಲ ಬರೀ ಇಲ್ಲಿ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ರಿ ಇಲ್ಲಿ ಗೊತ್ತಾದ ಏನು ಅಂತ ಒಟ್ಟಾರೆ ಈಗಲಾದರೂ ಇಲ್ಲಿಯ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛತಾ ಕಾರ್ಯಗಳನ್ನು ಶುರು ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕಿರಣ್ ಎಕ್ಸ್ಪ್ರೆಸ್ ಟಿ ನೆಲಮಂಗಲ